ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕರೇ, ತಾವು ಬೆಂಗಳೂರಿಗರಾಗಿದ್ದರೆ ನಮ್ಮ ಬೆಂಗಳೂರಿನ ಪ್ರಸಿದ್ಧ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ನೀಡಿರುತ್ತೀರಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು ನಮ್ಮ ಬೆಂಗಳೂರು ನಗರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಈ ಜಗತ್ತಿನಲ್ಲಿ ಮತ್ಯಾವುದೇ ಮಹಾನಗರಕ್ಕೂ ಇಷ್ಟು ಸಮೀಪದಲ್ಲಿ ವಿಶಾಲವಾದ ರಾಷ್ಟ್ರೀಯ ಉದ್ಯಾನವನ ಇಲ್ಲವೆನ್ನಬಹುದು. ಬನ್ನೇರುಘಟ್ಟ ರಾಷ್ಟ್ರೀಯ ಅಭಯಾರಣ್ಯದಲ್ಲಿ ಹುಲಿ, ಸಿಂಹ, ಚಿರತೆ ಇತ್ಯಾದಿ ಕಾಡು ಪ್ರಾಣಿಗಳನ್ನು ಬಹು ಸಮೀಪದಿಂದ ನಾವು ಕಣ್ತುಂಬಿಕೊಳ್ಳಬಹುದು. ಆ ಕಾರಣದಿಂದಲೇ ದಿನನಿತ್ಯವೂ ಸಾವಿರಾರು ಮಂದಿ ಪ್ರವಾಸಿಗರು ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಆಗಮಿಸುತ್ತಿರುತ್ತಾರೆ. ಬನ್ನೇರುಘಟ್ಟಕ್ಕೆ ಆಗಮಿಸುವ ಅನೇಕ ಪ್ರವಾಸಿಗರಿಗೆ ರಾಷ್ಟ್ರೀಯ ಉದ್ಯಾನವನದ ಹೊರತಾಗಿ ಅಲ್ಲೊಂದು ಸುಂದರ ಬೆಟ್ಟವಿದೆ. ಬೆಟ್ಟದ ತಪ್ಪಲಿನಲ್ಲಿ ಪುರಾಣ ಪ್ರಸಿದ್ಧ ದೇವಸ್ಥಾನವಿದೆ. ಬೆಟ್ಟದ ಆಚೆ ಕಲ್ಯಾಣಿಯೊಂದಿದೆ. ಆ ಕಲ್ಯಾಣಿಯೇ ಸುವರ್ಣಮುಖಿ ನದಿಯ ಉಗಮಸ್ಥಾನ ಎಂಬುದರ ಬಗ್ಗೆ ಅರಿವೇ ಇರುವುದಿಲ್ಲ. ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ತೀರಾ ಸಮೀಪವೇ ಇರುವ ಚಂಪಕಧಾಮ ಎಂಬ ಬಹಳ ವಿಶಿಷ್ಟ ದೇವಾಲಯದ ಕುರಿತು ತಿಳಿಸಲು ಹೊರಟಿದ್ದೇವೆ. ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಮುನ್ನ ಸಂಪೂರ್ಣ ಕರ್ನಾಟಕದ ಮೂಲೆ ಮೂಲೆಗಳನ್ನು ಹಾಗೂ ಭಾರತದ ಧಾರ್ಮಿಕ ನೆಲೆಗಳನ್ನು ಪರಿಚಯಿಸುತ್ತಿರುವ ನಮ್ಮ ಚಾನೆಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಬೇಕಾಗಿ ಸವಿನಯಪೂರ್ವಕ ವಿನಂತಿ. ಬೆಂಗಳೂರಿನಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ತೆರಳುವಾಗ ಬನ್ನೇರುಘಟ್ಟಕ್ಕೆ ಇನ್ನೇನು 0.5 ಕಿಲೋಮೀಟರ್ ದೂರವಿದೆ ಎಂದಾಗ ಪಶ್ಚಿಮ ದಿಕ್ಕಿನಲ್ಲಿ ಬೃಹತ್ ಏಕಶಿಲಾ ಬೆಟ್ಟವೊಂದು ಕಾಣಸಿಗುತ್ತದೆ. ಈ ಬೆಟ್ಟದ ತಪ್ಪಲಿನಲ್ಲಿ ಇರುವುದೇ ಚಂಪಕಧಾಮ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಏಕೆಂದರೆ ಈ ದೇವಸ್ಥಾನವನ್ನು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಬೆಂಗಳೂರಿನ ಹಳೆಯ ದೇವಾಲಯಗಳ ಪೈಕಿ ಇದು ಪ್ರಮುಖದ್ದಾಗಿದೆ. ಚಂಪಕಧಾಮ ದೇವಸ್ಥಾನದಲ್ಲಿ ವಿಷ್ಣುವನ್ನು ಚಂಪಕಧಾಮ ಸ್ವಾಮಿ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ದೇವಾಲಯದಲ್ಲಿ ಮಹಾವಿಷ್ಣುವನ್ನು ಚಂಪಕ ಅಥವಾ ಸಂಪಿಗೆ ಪುಷ್ಪಗಳನ್ನು ಅರ್ಪಿಸಿ ಪೂಜಿಸುವ ಸಂಪ್ರದಾಯವಿರುವುದರಿಂದ ಈ ದೇವರನ್ನು ಚಂಪಕಧಾಮ ಸ್ವಾಮಿ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ಇಲ್ಲಿ ಚಂಪಕಧಾಮ ಸ್ವಾಮಿಯು ಶ್ರೀದೇವಿ ಭೂದೇವಿಯರೊಡನೆ ವಿರಾಜಮಾನರಾಗಿದ್ದಾರೆ. ಈ ದೇವಸ್ಥಾನವು ಸುಮಾರು 80 ಅಡಿಗಳ ಬೃಹತ್ ರಾಜಗೋಪುರವನ್ನು ಹೊಂದಿದ್ದು ಬಹು ದೂರದಿಂದಲೇ ಭಕ್ತರನ್ನು ಆಕರ್ಷಿಸುತ್ತದೆ. ಈ ದೇವಾಲಯದಲ್ಲಿರುವ ಚಂಪಕಧಾಮ ಸ್ವಾಮಿಯನ್ನು ಜನಮೇಜಯರಾಜರು ಪ್ರತಿಷ್ಠಾಪಿಸಿದ್ದಾರೆ ಎನ್ನಲಾಗುತ್ತದೆ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಕ್ಕೂ ಮುನ್ನ ದೇವಸ್ಥಾನದ ಸುತ್ತಮುತ್ತವಿರುವ ಪ್ರಮುಖ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಸ್ಥಾನದ ಹಿಂಭಾಗದಲ್ಲಿಯೇ ವೈಹಿನಿಗಿರಿ ಎಂಬ ಏಕಶಿಲಾ ಬೆಟ್ಟವಿದೆ. ಸುಮಾರು 200 ಮೆಟ್ಟಿಲುಗಳನ್ನು ಏರಿದರೆ ನಾವು ಬೆಟ್ಟದ ಮೇಲ್ಭಾಗವನ್ನು ತಲುಪುತ್ತೇವೆ. ಈ ವೈನಿಗಿರಿ ಬೆಟ್ಟದ ಮೇಲೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯವಿದೆ. ಈ ವೈನಿಗಿರಿ ಬೆಟ್ಟದ ಮೇಲಿನಿಂದ ವಿಸ್ತಾರವಾದ ಅರಣ್ಯವನ್ನು ಮತ್ತು ದೂರದ ಸಾವನದುರ್ಗ, ಶಿವಗಂಗೆ, ನಂದಿದುರ್ಗ, ಹೊಸೂರು ಬೆಟ್ಟ, ರಾಮನಗರ ಮತ್ತು ಕನಕಪುರ ಬೆಟ್ಟಗಳನ್ನು ನಾವು ವೀಕ್ಷಿಸಬಹುದು. ಇಲ್ಲಿನಿಂದ ಸೂರ್ಯೋದಯ ಹಾಗೂ ಸೂರ್ಯಾಸ್ತಮಾನವನ್ನು ವೀಕ್ಷಿಸುವುದು ಕಣ್ಣುಗಳಿಗೆ ಒಂದು ಹಬ್ಬವನ್ನುಂಟು ಮಾಡುತ್ತವೆ. ಈ ಬೆಟ್ಟದ ಹಿಂಭಾಗದಲ್ಲಿ ಸುಮಾರು 2 ಕಿಲೋಮೀಟರ್ ದೂರ ಅರಣ್ಯದ ಕಾಲುದಾರಿಯಲ್ಲಿ ಸಾಗಿದರೆ ಪ್ರಸಿದ್ಧವಾದ ಸುವರ್ಣಮುಖಿ ಎಂಬ ಕಲ್ಯಾಣಿ ದೊರೆಯುತ್ತದೆ. ಈ ಕಲ್ಯಾಣಿ ಪಾಪನಾಶಿನಿ ಎಂಬ ಪ್ರತೀತಿ ಇದೆ. ಹಾಗೆಯೇ 3 ಹುಣ್ಣಿಮೆ ಹಾಗೂ 3 ಅಮಾವಾಸ್ಯೆಗಳಂದು ಈ ಸುವರ್ಣಮುಖಿ ಕೊಳದಲ್ಲಿ ಸ್ನಾನವನ್ನು ಮಾಡಿ ಚಂಪಕಧಾಮ ಸ್ವಾಮಿಯ ದರ್ಶನವನ್ನು ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತದೆ ಹಾಗೂ ಚರ್ಮರೋಗಗಳು ಸಹ ವಾಸಿಯಾಗುತ್ತದೆಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ. ಆದ್ದರಿಂದ ಹುಣ್ಣಿಮೆ ಅಮಾವಾಸ್ಯೆಗಳ ದಿನ ಈ ಸುವರ್ಣಮುಖಿ ಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡಲು ಸಾವಿರಾರು ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ. ಮಳೆಗಾಲದಲ್ಲಿ ಈ ಕಲ್ಯಾಣಿಯು ಭರ್ತಿಯಾಗಿ ಹೊರಗೆ ಹರಿಯುವ ನೀರು ಸುವರ್ಣಮುಖಿ ಎಂಬ ನದಿಯಾಗಿ ಹರಿದು ಅರ್ಕಾವತಿ ನದಿಯೊಂದಿಗೆ ವಿಲೀನವಾಗಿ ಮುಂದೆ ಕಾವೇರಿ ನದಿಗೆ ಸೇರ್ಪಡೆಯಾಗುತ್ತದೆ. ಈ ಸುವರ್ಣಮುಖಿ ಕಲ್ಯಾಣಿಯ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ.
ದ್ವಾಪರಾಯುಗದ ಅಂತ್ಯದ ವೇಳೆಗೆ ಅಂದರೆ ಮಹಾಭಾರತದ ಸಮಯದ ಕೊನೆಯಲ್ಲಿ ಪಾಂಡವರ ನಂತರ ಅವರ ಮುಂದಿನ ಪೀಳಿಗೆಯವನಾದ ಪರೀಕ್ಷಿತ ಮಹಾರಾಜನನ್ನು ತಕ್ಷಕನೆಂಬ ಸರ್ಪವು ಕಚ್ಚಿ ಸಾಯಿಸುವುದರಿಂದ ಕೋಪಗೊಂಡ ಆ ಪರೀಕ್ಷಿತನ ಮಗ ಜನಮೇಜಯ ರಾಜನು ಸರ್ಪಯಾಗವನ್ನೇ ಮಾಡಿ ಲಕ್ಷಾಂತರ ಸರ್ಪಗಳ ಮಾರಣ ಹೋಮವನ್ನು ನಡೆಸುತ್ತಾನೆ. ಈ ಪರಿಣಾಮವಾಗಿ ಆತನಿಗೆ ಸರ್ಪದೋಷವು ಉಂಟಾಗಿ ಚರ್ಮರೋಗವು ಬರುತ್ತದೆ. ಇದರ ಪರಿಹಾರಕ್ಕಾಗಿಯೇ ಆತನು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಭೇಟಿ ನೀಡತೊಡಗುತ್ತಾನೆ. ಆದರೆ ಆತನ ಚರ್ಮರೋಗ ನಿವಾರಣೆಯಾಗುವುದಿಲ್ಲ. ಕೊನೆಗೆ ಕಟ್ಟಕಡೆಯದಾಗಿ ಆತನು ಈಗಿನ ಬನ್ನೇರುಘಟ್ಟ ಪ್ರದೇಶಕ್ಕೆ ಆಗಮಿಸಿದಾಗ ಆತನ ಜೊತೆಯಲ್ಲಿಯೇ ಬಂದಿದ್ದ ನಾಯಿಯೊಂದು ಬಿಸಿಲಿನ ಬೇಗೆ ತಾಳಲಾಗದೆಯೇ ಅಲ್ಲಿಯೇ ಇದ್ದ ನೀರಿನ ಗುಂಡಿಯೊಂದರಲ್ಲಿ ಮುಳುಗೆದ್ದು ಮೈಕೊಡವಿಕೊಳ್ಳುತ್ತದೆ. ಆಗ ಆ ನಾಯಿಯ ಮೈಯಿಂದ ಹಾರಿದ ನೀರಿನ ಹನಿಯು ಜನಮೇಜಯ ರಾಜನ ಮೈ ಮೇಲೆ ಬಿದ್ದು ತಕ್ಷಣ ಆತನ ಚರ್ಮರೋಗವು ವಾಸಿಯಾಗುತ್ತದೆ. ಅನಂತರ ರಾಜನ ದೇಹವು ಚಿನ್ನದ ಬಣ್ಣಕ್ಕೆ ಬದಲಾಗುತ್ತದೆ. ಈ ವಿಸ್ಮಯದ ನೆನಪಿಗಾಗಿಯೇ ಆ ರಾಜನು ಅಲ್ಲೊಂದು ಸುಂದರವಾದ ಕೊಳವನ್ನು ನಿರ್ಮಿಸುತ್ತಾನೆ. ಅದುವೇ ಸುವರ್ಣಮುಖಿ ಕಲ್ಯಾಣಿ. ಸುವರ್ಣ ಎಂದರೆ ಚಿನ್ನ ಎಂದರ್ಥ. ತದನಂತರ ಆ ಜನಮೇಜಯ ರಾಜರು ಚಂಪಕಧಾಮ ಸ್ವಾಮಿಯ ವಿಗ್ರಹವನ್ನು ಸಹ ಇಲ್ಲಿ ಸ್ಥಾಪಿಸುತ್ತಾರೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಸುವರ್ಣಮುಖಿ ಕ್ಷೇತ್ರ ಎಂಬ ಹೆಸರು ಬರುತ್ತದೆ. ಸುವರ್ಣಮುಖಿ ಕಲ್ಯಾಣಿಯ ವಿಶೇಷತೆ ಎಂದರೆ ಈ ಕಲ್ಯಾಣಿಯ ತಟದಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಕೆತ್ತಲಾಗಿದೆ. ವರ್ಷಕ್ಕೊಮ್ಮೆ ಈ ಕಲ್ಯಾಣಿಯ ನೀರನ್ನು ಖಾಲಿ ಮಾಡಿ ಈ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಅನಂತರ ಕಲ್ಯಾಣಿಯ ನೀರು ಮತ್ತೆ ತುಂಬಿಕೊಳ್ಳಲು ಬಿಡಲಾಗುತ್ತದೆ. ಸುವರ್ಣಮುಖಿ ಕಲ್ಯಾಣಿಯ ನೀರು ಹಲವು ರೋಗಗಳನ್ನು ನಿವಾರಣೆ ಮಾಡುವ ಅದ್ಭುತ ಶಕ್ತಿ ಹೊಂದಿದೆ. ಸುವರ್ಣಮುಖಿ ಕಲ್ಯಾಣಿಯು ಮಾವು, ಬೇವು, ದೇವದಾರ, ಅತ್ತಿ, ಶ್ರೀಗಂಧದ ವೃಕ್ಷಗಳಿಂದ ಆವೃತವಾಗಿರುವ ಸುಂದರ ಪರಿಸರದಲ್ಲಿದೆ. ಕಲ್ಯಾಣಿಯ ಸಮೀಪ ಗಣಪತಿ, ಲಕ್ಷ್ಮಿ, ಹನುಮ, ಪರಶಿವ ಮುಂತಾದ ಪುಟ್ಟ ಪುಟ್ಟ ದೇವಾಲಯಗಳಿವೆ. ಬನ್ನೇರುಘಟ್ಟದ ಚಂಪಕಧಾಮ ದೇವಸ್ಥಾನವು ಬೆಂಗಳೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯ ನಮ್ಮ ಕರ್ನಾಟಕ ಸರ್ಕಾರದ ಉಸ್ತುವಾರಿಯಲ್ಲಿದೆ. ಚಂಪಕಧಾಮ ದೇವಾಲಯವು ಬೆಳಿಗ್ಗೆ 6 ರಿಂದ 12 ರವರೆಗೆ ಹಾಗೂ ಸಂಜೆ 4 ರಿಂದ ರಾತ್ರಿ 7 ರವರೆಗೆ ತೆರೆದಿರುತ್ತದೆ. ನಮ್ಮ ಬೆಂಗಳೂರಿನಿಂದ ಬನ್ನೇರುಘಟ್ಟಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಬನ್ನೇರುಘಟ್ಟ ಜಂಕ್ಷನ್ ದೊರಕುತ್ತದೆ. ಈ ಜಂಕ್ಷನ್ನಲ್ಲಿ ಎಡಕ್ಕೆ ತಿರುಗಿದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬಲಕ್ಕೆ ತಿರುಗಿದರೆ ಚಂಪಕಧಾಮ ದೇವಾಲಯ ನಮಗೆ ದೊರಕುತ್ತದೆ. ವೀಕ್ಷಕ ಬಂಧುಗಳೇ, ನಮ್ಮ ಬೆಂಗಳೂರು ನಗರಕ್ಕೆ ಬಹು ಸಮೀಪದಲ್ಲೇ ಇರುವ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಮತ್ತೂ ಸಮೀಪದಲ್ಲಿರುವ ಒಂದು ಧಾರ್ಮಿಕ ಕ್ಷೇತ್ರ ಚಂಪಕಧಾಮದ ಕುರಿತು ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರು ಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.